ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ಮಾತು ಇವತ್ತು ನಿಜವಾಯಿತು. ತಾಯಿ ಅಂತಿದ್ದ ನನ್ನ ಅತ್ತಿಗೆ ಕಂಡ ಕಂಡ ದೇವರಿಗೆ ಕೈ ಮುಗಿದು ಬೇಡಿಕೊಂಡ ಅಡಿಕೆ ಇವತ್ತು ನನ್ನ ಮನದಾಶೆಯಲ್ಲಿ ನನಗೆ ಮುಕ್ತಿ ದೊರಕಿದೆ. ಇನ್ನು ಮುಂದೆ ಈ ಸಮಾಜದಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಅಹಿಂಸೆಗಳನ್ನು ಬಿಟ್ಟು ನಡೆಯುವ ನರಹಂತಕರಿಗೆ ಯಮಧರ್ಮನಾಗಿ ಬರಲೇಬೇಕು. ನನಗಂತೂ ಆ ಹಾಳು ಮನೆಯಲ್ಲಿ ಕಾಲ ಕಳೆಯೋದಕ್ಕೆ ತುಂಬಾ ಬೇಸರವಾಗಿ ಹೋಗಿದೆ. ಇನ್ನು ನೆಮ್ಮದಿಯಿಂದ ಕಾಲ ಕಳೆಯೋಣ ಅಂದ್ರೆ ನನ್ನ ಗಂಡ ನಂದೀಶ ಡ್ಯೂಟಿ ಮೇಲೆ ಹೋಗಿದ್ದಾರೆ. ಆ ಮನೆಯ ಹಳಸಿದ ಅನ್ನ, ಆ ಒಣಗಿದ ರೊಟ್ಟಿ, ಇದರ ಅಭ್ಯಾಸವೇ ನನಗಿಲ್ಲ. ಹೌದು, ಹೇಗಾದ್ರೂ ಮಾಡಿ ಆ ಮನೆಯವರು ಒಂದು ಸರಿಯಾದ ದಾರಿ ತೋರಿಸ್ಬೇಕು. ಹಲೋ ಶ್ರೀಮತಿ ರಂಜನಿ ದೇವಿ. ನೀನೇಕೆ ಇಲ್ಲಿಗೆ ಬಂದೆ? ತುಂಬಾ ದಿನವಾಯ್ತು ನಿನ್ನ ಜೊತೆ ಮಾತನಾಡಬೇಕೆಂದು ಬಂದಿರ್ಬೇಕು. ಹೇಗಿದ್ದೀಯಾ ರಂಜಿನಿ? ಅದನ್ನೆಲ್ಲ ಕೇಳೋಕೆ ನೀವೇ ಆಗ್ಲಿ. ಯಾಕೆ ರಂಜಿನಿ ಅಷ್ಟೊಂದು ಕೋಪದಿಂದ ಮಾತನಾಡುತ್ತಿರುವಲ್ಲ? ನಾನು ನಿನ್ನ ಸ್ನೇಹಿತನ. ನೀನು ನಮ್ಮಣ್ಣನ ಸ್ನೇಹಿತ ಆಗಿದ್ರೆ ಅಂತ ನನ್ನ ಮೈ ಮುಟ್ಟಲು ನೀನು ಬರ್ತಿರ್ಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ಹೊರಟೋಗಿದ್ದ. ರಂಜಿನಿ, ನಂದೊಂದು ದಿನ ತಪ್ಪು ಮಾಡಿಬಿಟ್ಟಿ, ಈಗ ನಾನು ಬದಲಾಗಿದ್ದೇನೆ. ರಂಜಿನಿ, ನೀನು ಹೇಗಿದ್ದೀಯಾ ಹೇಳು. ರಂಜಿನಿ, ಚೆನ್ನಾಗಿದ್ದೇನೆ. ಬೇಕು ಹಾರ ರಂಜಿನಿ, ಹಾಗಾದ್ರೆ ಒಬ್ಬಂಟಿಗಳಾಗಿ ಏಕೆ ಬಂದಿರುವೆ? ಏನಿಲ್ಲ, ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಹಾಗೆ ಗಾಳಿಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಯಾಕೆ ರಂಜಿನಿ, ನಿನ್ನ ಮುಖ ನೋಡಿದರೆ ಮನೆಯಲ್ಲಿ ಏನೋ ಜಗಳವಾಡಿರಬಹುದು ಅಂತ ಅನಿಸ್ತಾ ಇದೆ. ಚೇ, ಹಾಗೇನಿಲ್ಲ, ಸ್ವಲ್ಪ ಬೇಜಾರು ಅಷ್ಟೇ. ಹಾಗಾದ್ರೆ ನಂದೀಶ್ ಬೆಂಗಳೂರಿಂದ ಯಾವಾಗ ಬರುತ್ತಾರೆ? ಸುಮಾರು ಇನ್ನೆರಡು ತಿಂಗಳು ಆಗ್ಬೋದು, ಆನಂತರ ಬರ್ತಾರೆ. ರಂಜಿನಿ, ಪೊಲೀಸ್ ಡ್ಯೂಟಿ ಎಂದರೆ ಹಗಲು ರಾತ್ರಿ ಮಾಡಲೇಬೇಕು. ಬೆಂಗಳೂರಿಗೆ ಹೋಗಿದ್ದಾರೆ ಅಂದ ಮೇಲೆ ಯಾವಾಗ ಬರುತ್ತಾರೋ ಏನು? ಹೀಗೆ ಮೊದಲೇ ಇಲೆಕ್ಷನ್ ಟೈಮ್, ಇನ್ನು ತುಂಬಾ ದಿನಗಳು, ಇನ್ನಾದ್ರೂ ಇಲೆಕ್ಷನ್ ಒಂದು ತಿಂಗಳಿದೆ, ಇನ್ನೂ ಎರಡು ತಿಂಗಳಿದೆ. ಒಬ್ಬಂಟಿಗಳಾಗಿ ಹೇಗೆ ಕಾಲ ಕಳೆಯುತ್ತೀರ? ಇನ್ನೇನು ಮಾಡೋದು, ಅವರು ಬಂದ ನಂತರ ಅವರೊಂದಿಗೆ ಸುಖವಾಗಿರ್ತೀನಲ್ಲ. ರಂಜಿನಿ, ನಿನ್ನ ಗಂಡ ಈಗ ಫಸ್ಟ್ ಟೈಮ್ ಡ್ಯೂಟಿ ಮಾಡಲು ಹೋಗಿದ್ದಾನೆ. ಅವರಿಗೆ ಟ್ರೈನಿಂಗ್ ಅಂತ ಜಿಲ್ಲೆಗಳಿಗೆ ಜಿಲ್ಲೆಗೆ ಹಾಕುತ್ತಾರೆ. ಅವರು ಬರುವುದು 3 ತಿಂಗಳಾಗಬಹುದು, 6 ತಿಂಗಳಾಗಬಹುದು, ಬರಲು ಮಾತ್ರ ಸಾಧ್ಯ. ಹಾಗಾದರೆ ನೀನು ಹೇಗಿರುತ್ತೀಯ ರಂಜಿನಿ? ಇದೇನ್ ಬೇಕಿ, ನಿಮ್ಮ ಮಾತಿನ ಅರ್ಥವೇ ಬೇರೆ ಆಗದಂತೆ ಕಾಣಿಸ್ತಿದೆ. ರಂಜಿನಿ, ನಾನು ಇಷ್ಟೆಲ್ಲ ನಿನಗೆ ತಿಳಿಸಿ ಹೇಳಿದರು, ನಿನಗೆ ನಿನ್ನ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಬೇಕಿಲ್ಲದಿರುತ್ತಿದೆ. ನಿನಗೂ ಗಂಡನ ಸುಖ ಪಡೆಯಬೇಕೆಂಬ ಆಸೆ ನಿನಗಿಲ್ಲವೇ? ಗಂಡ ಹೆಂಡತಿ ಹೀಗೆ ಬೇರೆ ಬೇರೆ ಆದರೆ ಆಸೆ ಆಕಾಂಕ್ಷೆಗಳು ಬೇಕಿಲ್ಲವೇ? ರಂಜಿನಿ, ನೋಡು ರಂಜಿನಿ, ನಾನು ಇಷ್ಟೆಲ್ಲ ನಿನಗೆ ಹೇಳಿದರೆ ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳದೆ ನಾನು ಹೊರಟು ಹೋಗುತ್ತೇನೆ. ಇವರು ಹೇಳುವ ಮಾತು ಸತ್ಯವೇ? ನನ್ನ ಗಂಡ ಬರೋದು ಸುಮಾರು 1 ವರ್ಷ ಆಗ್ಬೋದು, ಅಲ್ಲಿಯವರೆಗೂ ಈ ನನ್ನ ಸುಖದ ಜೀವನವನ್ನು ಹೇಗೆ ಕಳೆಯಲಿ ನಾನು? ರಂಜಿನಿ, ಯಾಕೆ, ಏನಾಯ್ತು? ಏನಿಲ್ಲ, ನೀವು ಹೇಳಿದ ಮಾತಲ್ಲಿ ಸತ್ಯವಿದೆ, ಅದನ್ನೇ ವಿಚಾರಿಸ್ತಿದ್ದೆ ಅಷ್ಟೇ. ಹಾಗಾದ್ರೆ ಮುಂದೆ ನಿನ್ನ ಪ್ಲಾನ್ ಏನು? ಮಿಂಕಿ, ನೀವು ಹೇಗೆ ಹೇಳ್ತಿರೋ ಹಾಗೆ ನಿಮ್ಮ ಇಷ್ಟದಂತೆ ನಡೆದುಕೊಳ್ತೀನಿ. ಹಾಗಾದ್ರೆ ರಂಜಿನಿ, ಬಹುದೇಶದಿಂದ ನಿನ್ನನ್ನು ಇಷ್ಟಪಡುತ್ತಿದ್ದೇನೆ. ನೀನು ನನ್ನವಳಾದರೆ ಬೇರೆ ಏನು ಬೇಕಿಲ್ಲ ಈ ನನ್ನ ಜೀವನದಂತೆ. ಒಟ್ಟಿನಲ್ಲಿ ನೀವು ನನ್ನ ಜೊತೆಯಲ್ಲಿತ್ತು ನಿಮ್ಮ ಬಯಕೆಯನ್ನು ತೀರಿಸುವ ಅರ್ಥ ಆಗಿ ನಾನು. ಹಾಗಾದರೆ ಈ ಪ್ರಿಯತನ ಮನನವನ್ನು ತಣಿಸಿರು ನೀ. Thank you.
ಗುಂಡಾಗಿದೆ ಆ ಚುಂಬನ ರಂಗಾಗಿದೆ ಪ್ರತಿ ಜನ ಬೆಂಕಿಯ ಹೃದಯದಲ್ಲಿ ಅರಳಿದ ರೋಜಾ ಹೂವಿನ ಪ್ರೀತಿ ನನ್ನ ಹೃದಯದಲ್ಲಿ ಎಷ್ಟು ಹಗರಾಗಿದೆ ಗೊತ್ತಾ? ಯಾಕ ಕಾಣೆ ಎದೆಯು ಹಗುರ ಪ್ರೇಮ